ನಮಸ್ಕಾರಗಳು ಮಕ್ಕಳೇ ಸಿ ಎಲ್ ಇಸ್ ಶಿಕ್ಷಣ ಸಂಸ್ಥೆ ಕೆ ಕೆ ಆಂಗ್ಲ ಮಾಧ್ಯಮ ಸಿ ಬಿ ಎಸ್ ಸಿ ಶಾಲೆ ಚಿಕ್ಕೋಡಿ ಪ್ರೀತಿಯ ನಾಲ್ಕನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೂ ಕನ್ನಡ ವಿಷಯದ ಆನ್ಲೈನ್ ತರಗತಿಗೆ ಸ್ವಾಗತ ಮಕ್ಕಳೇ ನಾವು ಈಗಾಗಲೇ ನಾಲ್ಕನೇ ತರಗತಿಗೆ ಸಂಬಂಧಿಸಿದಂತೆ ಗದ್ಯ ಪಾಠ ಐದು ಈ ಒಂದು ಪಾಠದಲ್ಲಿ ಬರ್ತಕ್ಕಂತಹ ಗದ್ಯ ಗದ್ಯದ ಹೆಸರು ಕಾಗೆಗಳೆಷ್ಟು ಹಾಗಾದರೆ ನಾವೀಗಾಗಲೇ ಮಕ್ಕಳೇ ಕಾಗೆಗಳೆಷ್ಟು ಈ ಒಂದು ಗದ್ಯಕ್ಕೆ ಸಂಬಂಧಿಸಿದಂತಹ ಪದಗಳ ಅರ್ಥವನ್ನು ನಾವು ನೋಡಿದ್ವಿ ಹಾಗೂ ಇದರಲ್ಲಿ ಬರ್ತಕ್ಕಂತಹ ವಿವರಣೆಯನ್ನು ಅಂತಂದರೆ ಕೆಲವು ಪದಗಳ ವಿವರಣೆಯನ್ನು ನಾವು ತಿಳ್ಕೊಂಡಿದ್ವಿ ಅದೇ ರೀತಿ ಬಿಟ್ಟಿರುವ ಪದಗಳನ್ನು ಸರಿಯಾಗಿ ತುಂಬಿರಿ ಫಿಲ್ ಇಂದ ಬ್ಲ್ಯಾಂಕ್ಸ್ ಈಗಾಗಲೇ ನಾವು ನೋಡಿದ್ವಿ ಇದಾದ ನಂತರ ಒಂದು ವಾಕ್ಯದ ವಾಕ್ಯದಲ್ಲಿ ಉತ್ತರಿಸಿ ಈಗಾಗಲೇ ಒಂದು ವಾಕ್ಯದಲ್ಲಿ ಬರ್ತಕ್ಕಂಥ ನಾಲ್ಕು ಪ್ರಶ್ನೆಗಳನ್ನು ನಾವೇನು ಮಾಡಿದ್ವಿ ನೋಡಿದ್ವಿ ಅದೇ ರೀತಿ ಇಲ್ಲಿ ಇದಾದ ನಂತರ ಮಕ್ಕಳೇ ಒಂದು ವಾಕ್ಯದ ಪ್ರಶ್ನೆಗೆ ಸಂಬಂಧಿಸಿದಂತಹ ಮತ್ತೊಂದು ಪ್ರಶ್ನೆ ಐದನೆಯ ಒಂದು ಪ್ರಶ್ನೆ ಇಲ್ಲಿ ಮಂತ್ರಿಗಳು ಬೀರಬಲ್ಲನಿಗೆ ಅಂದರೆ ಐದನೆಯ ಒಂದು ಪ್ರಶ್ನೆ ಮಂತ್ರಿಗಳು ಬೀರಬಲ್ಲನಿಗೆ ಏಕೆ ಶಹಬಾಸ್ ಎಂದರು ಅಂದರೆ ಮಂತ್ರಿಗಳು ಬೀರಬಲ್ಲನಿಗೆ ಏಕೆ ಶಹಬಾಸ್ ಅಂತ ಅಂತ ಹೇಳಿದ್ರು ಅಂತಂದರೆ ಮಂತ್ರಿಗಳು ಬೀರಬಲ್ಲನ ಜಾಣ್ಮೆ ಉತ್ತರಕ್ಕೆ ಶಹಬಾಸ್ ಎಂದರು ನೀವು ನೋಡಿರ್ಬೋದು ಬೀರಬಲ್ಲ ಮನೆಯಲ್ಲೇ ಕುಳಿತು ಮೂರು ದಿನಗಳ ಕಾಲ ವಿಶ್ರಾಂತಿಯನ್ನು ತೆಗೆದುಕೊಂಡು ಕಾಗೆಗಳು ಎಷ್ಟಿವೆ ಅನ್ನೋದಕ್ಕೆ ಒಂದು ಉತ್ತರವನ್ನು ಹೇಳ್ತಾನೆ ಆ ಒಂದು ಜಾಣ್ಮೆಗೆ ಅವನ ಅವನ ಒಂದು ಬೀರಬಲ್ಲನ ಜಾಣ್ಮೆ ಉತ್ತರಕ್ಕೆ ಅಲ್ಲಿರ್ತಕ್ಕಂತಹ ಮಂತ್ರಿಗಳು ಶಹಬಾಸ್ ಎಂದರು ಅರ್ಥ ಆಯ್ತಲ್ಲ ಮಕ್ಕಳೇ ಆನಂತರ ಇದಿಷ್ಟು ಈ ಒಂದು ಒಂದು ವಾಕ್ಯದಲ್ಲಿ ಬರ್ತಕ್ಕಂತಹ ಒಟ್ಟು ಐದು ಪ್ರಶ್ನೆಗಳು ಆನಂತರ ಇಲ್ಲಿರ್ತಕ್ಕಂತಹ ಒಂದು ಮುಂದಿನ ಹಂತ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಹಾಗಾದರೆ ಕೆಳಗಿನ ಪ್ರಶ್ನೆ ಈ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಏನು ಮಾಡ್ತಾ ಹೋಗಬೇಕು ನೀವು ರೈಟಿಂಗ್ ಟೂ ತ್ರೀ ಸೆಂಟೆನ್ಸಸ್ ಎರಡು ಮೂರು ವಾಕ್ಯಗಳಲ್ಲಿ ನೀವು ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಬರಿತಾ ಹೋಗಬೇಕು ಹಾಗಾದರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಮೊದಲನೆಯ ಒಂದು ಪ್ರಶ್ನೆ ಅಕ್ಬರನು ಪುನಃ ಗಣತಿ ಮಾಡಿದಾಗ ಕಾಗೆಗಳು ಹೆಚ್ಚು ಕಡಿಮೆಯಾದರೆ ಎಂದಾಗ ಬೀರಬಲ್ಲನು ನೀಡಿದ ಉತ್ತರವೇನು ಅಂದರೆ ಅಕ್ಬರನು ಪುನಃ ಗಣತಿ ಮಾಡಿದಾಗ ಕಾಗಿಗಳು ಎಷ್ಟು ಹೆಚ್ಚು ಕಡಿಮೆ ಆದರೆ ಎಂದಾಗ ಅಂತಂದರೆ ಅಕ್ಬರ್ ಏನಂತಾರೆ ಪುನಃ ಗಣತಿ ಮಾಡಿದಾಗ ಕಾಗಿಗಳು ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು ಅಂತಂದಾಗ ಬೀರ್ಬಲ್ ಕೇಳಿದಾಗ ಯಾವುದು ಅಕ್ಬರ್ ಕೇಳಿದಾಗ ಆಗ ಬೀರ್ಬಲ್ ಏನಂತ ಉತ್ತರವನ್ನು ನೀಡ್ತಾನೆ ಇಲ್ಲಿ ಸರಿಯಾದಂಥ ಉತ್ತರ ಅಕ್ಬರನು ಪುನಃ ಗಣತಿ ಮಾಡಿದಾಗ ಕಾಗಿಗಳು ಹೆಚ್ಚು ಕಡಿಮೆಯಾದರೆ ಎಂದಾಗ ಬೀರಬಲ್ಲನು ಕಾಗಿಗಳು ಕಡಿಮೆಯಾದರೆ ಅವುಗಳು ಅವುಗಳು ನೆಂಟರ ಊರಿಗೆ ಹೋಗಿದ್ದಾವೆ ಎಂದರ್ಥ ಅರ್ಥ ಆಗ್ತಿದೆಯಲ್ಲ ಆ ಕಾಗೆಗಳು ಕಡಿಮೆ ಆದರೆ ಕಾಗೆಗಳ ಎಣಿಕೆಯಲ್ಲಿ ಕಡಿಮೆ ಆದರೆ ಅವುಗಳು ನೆಂಟರ ಊರಿಗೆ ಹೋಗಿದ್ದಾವೆ ಎಂದರ್ಥ ಒಂದು ವೇಳೆ ಹೆಚ್ಚಾದರೆ ಅವು ಪರಸ್ಥಳದಲ್ಲಿರ್ತಕ್ಕಂತಹ ಕಾಗೆಗಳು ನೆಂಟರ ಮನೆಗೆ ಬಂದಿದ್ದಾವೆ ಎಂದರ್ಥ ಎಂದು ಉತ್ತರಿಸಿದನು ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ ಒಂದು ವೇಳೆ ಕಾಗೆಗಳು ಕಡಿಮೆ ಆದರೆ ಅವು ನೆಂಟರು ಊರಿಗೆ ಹೋಗಿದ್ದಾವೆ ಅಂತ ತಿಳ್ಕೊರಿ ಅದೇ ರೀತಿ ಒಂದು ವೇಳೆ ಕಾಗೆಗಳು ಹೆಚ್ಚಾದರೆ ಪರಸ್ಥಳದಲ್ಲಿರ್ತಕ್ಕಂತಹ ಕಾಗೆಗಳು ನೆಂಟರ ಮನೆಗೆ ಹೋಗಿದ್ದಾವೆ ಅಥವಾ ನೆಂಟರ ಮನೆಗೆ ಬಂದಿದ್ದಾವೆ ಎಂದರ್ಥ ಎಂದು ಉತ್ತರಿಸಿದನು ಹಾಗಾದರೆ ಮಕ್ಕಳೇ ನಾವು ಯಾವುದೇ ಆಗಲಿ ಕಾಗೆಗಳನ್ನು ನಾವು ಗಣತಿ ಮಾಡೋದಕ್ಕೆ ಸಾಧ್ಯ ಇದೆಯಾ ಇಲ್ಲ ಯಾಕಂದರೆ ಅವು ಒಂದು ಕಡೆಯಿಂದ ಒಂದು ಕಡೆಗೆ ಪರಸ್ಥಳಕ್ಕೂ ಯಾವಾಗಲೂ ಸಹ ಕುತ್ತಲ್ಲಿ ಕೂಡೋದಿಲ್ಲ ಅವು ಏನು ಮಾಡ್ತಿರ್ತವೆ ಯಾವಾಗಲೂ ಹಾರಾಡ್ತಾ ಇರ್ತವೆ ಹಾಗಾದರೆ ಈ ಒಂದು ಬೀರಬಲ್ಲನ ಜಾಣ್ಮೆಯ ಒಂದು ಉತ್ತರಕ್ಕೆ ಅಲ್ಲಿರ್ತಕ್ಕಂಥ ಮಂತ್ರಿಗಳು ಶಹಬಾಸ್ ಅಂತ ಹೇಳಿದರು ಅರ್ಥ ಆಯ್ತಲ್ಲ ಮಕ್ಕಳೇ ಆನಂತರ ಎರಡನೆಯ ಪ್ರಶ್ನೆ ನೀವೇನು ಮಾಡ್ತಾ ಹೋಗಬೇಕು ಈ ಒಂದು ಪ್ರಶ್ನೆಯನ್ನು ನೀವೇ ಸ್ವತಃ ಬರಿತಾ ಹೋಗಬೇಕು ನಿಮಗೆ ಈ ಪ್ರಶ್ನೆಯನ್ನು ಕೇಳಿದ್ದರೆ ನೀವೇನು ಮಾಡುತ್ತಿದ್ದೀರಿ ಮಕ್ಕಳೇ ಹಾಗಾದರೆ ಇಲ್ಲಿ ಬೀರ್ಬಲ್ಲ ಈ ಒಂದು ಉತ್ತರವನ್ನು ಹೇಳ್ದ ಹಾಗಾದರೆ ನಿಮಗೆ ಪ್ರಶ್ನೆಗಳನ್ನು ಕೇಳಿದರೆ ನೀವೇನು ಮಾಡ್ತಾ ಇದ್ರಿ ಅನ್ನೋದನ್ನು ನಿಮ್ಮದೇ ಆದಂತಹ ಸ್ವಂತ ವಾಕ್ಯದಲ್ಲಿ ನೀವು ಬರಿತಾ ಹೋಗ್ಬೇಕು ಅರ್ಥ ಆಯ್ತಲ್ಲ ಮಕ್ಕಳೇ ಹಾಗಾದರೆ ಇದರಲ್ಲಿ ಬರ್ತಕ್ಕಂಥ ಒಂದು ಮುಂದಿನ ಹಂತವನ್ನು ನಾವು ನೋಡ್ತಾ ಹೋಗೋಣ ಇಲ್ಲಿ ನೋಡ್ತಾ ಇದ್ದೀರಲ್ಲ ಕೆಳಗಿನ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಅಂತಂದರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಮೂರು ಪದಗಳನ್ನು ಬಳಸಿ ನಾವೇನು ಮಾಡಬೇಕು ನಮ್ಮದೇ ಆದಂಥ ಸ್ವಂತ ವಾಕ್ಯವನ್ನು ರಚನೆ ಮಾಡಬೇಕು ಹಾಗಾದರೆ ಕಾವಲುಗಾರ ಕಾವಲುಗಾರ ಅಂತಂದರೆ ಯಾರು ವಾಚ್ಮನ್ ಅಂತ ಕರಿತೀವಿ ಹ್ಞೂ ಕಾವಲುಗಾರ ಅಂತಂದರೆ ನಮ್ಮ ಶಾಲೆಯಲ್ಲಿ ಕಾವಲುಗಾರರು ಇದ್ದಾರೆ ಹೌದಿಲ್ಲ ವಾಚ್ಮನ್ ಆನಂತರ ವಿಶ್ರಾಂತಿ ವಿಶ್ರಾಂತಿ ಅಂದರೆ ನಾನು ಆಟ ಆಡಿದ ನಂತರ ವಿಶ್ರಾಂತಿ ಪಡೆಯುತ್ತೇನೆ ಅಂತಂದರೆ ನಾನು ಆಟ ಆಡಿದ ನಂತರ ನಾವೇನು ಮಾಡ್ತೀವಿ ಐದು ನಿಮಿಷ ರೆಸ್ಟ್ ಮಾಡ್ತೀವಿ ಅಂದರೆ ಕೂಡ್ತೀವಿ ಅಂದರೆ ನಾನು ಆಟ ಆಡಿದ ನಂತರ ವಿಶ್ರಾಂತಿ ಪಡೆಯುತ್ತೇನೆ ಆನಂತರ ಕೊಟ್ಟಿರ್ತಕ್ಕಂಥ ಒಂದು ಪದ ಜಾಣ ಜಾಣ ಅಂತಂದರೆ ಬುದ್ಧಿವಂತ ಹಾಗಾದರೆ ಇಲ್ಲಿ ಬುದ್ಧಿವಂತ ಅನ್ನೋದಕ್ಕೆ ನನ್ನ ತಮ್ಮ ಜಾಣನಿದ್ದಾನೆ ಇವೆಲ್ಲ ಏನು ಸ್ವಂತ ವಾಕ್ಯಗಳಲ್ಲಿ ಬಳಸಿರ್ತಕ್ಕಂತಹ ಒಂದು ವಾಕ್ಯಗಳು ಇವುಗಳನ್ನು ನಿಮ್ಮದೇ ಆದಂತಹ ಸ್ವಂತ ವಾಕ್ಯಗಳಲ್ಲಿ ನೀವು ಬಳಸ್ತಾ ಹೋಗಬೇಕು ವಿಶ್ರಾಂತಿ ಕಾವಲುಗಾರ ಜಾಣ ಅರ್ಥ ಆಯ್ತಲ್ಲ ಮಕ್ಕಳೇ ಹಾಗಾದರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಪದಗಳು ಈ ಒಂದು ವಾಕ್ಯದಲ್ಲಿ ಬಳಕೆ ಆಗಿರಬೇಕು ಹಾಗಾದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಕಾವಲುಗಾರ ನಮ್ಮ ಶಾಲೆಯಲ್ಲಿ ಕಾವಲುಗಾರರು ಇದ್ದಾರೆ ವಿಶ್ರಾಂತಿ ನಾನು ಆಟ ಆಡಿದ ನಂತರ ವಿಶ್ರಾಂತಿ ಪಡೆಯುತ್ತೇನೆ ಜಾಣ ನನ್ನ ತಮ್ಮ ಜಾಣನಿದ್ದಾನೆ ಇವಿಷ್ಟು ಈ ಒಂದು ಗದ್ಯದಲ್ಲಿ ಬರ್ತಕ್ಕಂತಹ ಸ್ವಂತ ವಾಕ್ಯಗಳು ಇದಾದ ನಂತರ ಮಕ್ಕಳೇ ಈ ವಾಕ್ಯಗಳನ್ನು ಹೇಳುತ್ತಾ ಬರೆಯಿರಿ ಹಾಗಾದರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ವಾಕ್ಯಗಳು ಯಾವುದು ಖಂಡಿತ ಜಾಪನ ಉತ್ತರ ಹೇಳುತ್ತೇನೆ ಯಾವುದು ಖಂಡಿತ ಜಾಪನ ಉತ್ತರ ಹೇಳುತ್ತೇನೆ ಆನಂತರ ಎರಡನೆಯ ಒಂದು ವಾಕ್ಯ ನಮ್ಮ ನಗರದಲ್ಲಿರುವ ಕಾಗೆಗಳೆಷ್ಟು ಅರ್ಥ ಆಗ್ತಿದೆಯಲ್ಲ ನಮ್ಮ ನಗರದಲ್ಲಿರುವ ಕಾಗೆಗಳೆಷ್ಟು ಇಲ್ಲಿ ಕೊಟ್ಟಿರ್ತಕ್ಕಂತಹ ವಾಕ್ಯಗಳನ್ನು ನಾವು ಏನು ಮಾಡ್ತಾ ಹೋಗಬೇಕು ಹೇಳುತ್ತಾ ಬರಿತಾ ಹೋಗಬೇಕು ಮಕ್ಕಳೇ ಇದಾದ ನಂತರ ಈ ಒಂದು ಗದ್ಯದಲ್ಲಿ ಬರ್ತಕ್ಕಂತಹ ಭಾಷಾ ಚಟುವಟಿಕೆ ಮಕ್ಕಳೇ ಈಗಾಗಲೇ ಈ ಒಂದು ಲೇಖನ ಚಿಹ್ನೆಗಳನ್ನು ನಾವು ತಿಳಿದಿದ್ದೀವಿ ಹಾಗೂ ಲೇಖನ ಚಿಹ್ನೆಗಳ ಬಗ್ಗೆ ಆ ಒಂದು ಲೇಖನ ಚಿಹ್ನೆಗಳು ಯಾವುವು ಅವುಗಳನ್ನು ನಾವು ಎಲ್ಲಿ ಬಳಕೆ ಮಾಡ್ತೀವಿ ಅನ್ನೋದನ್ನು ನಾವು ಈಗಾಗಲೇ ತಿಳಿದಿದ್ದೀವಿ ಅದನ್ನು ಮತ್ತೊಮ್ಮೆ ಏನು ಮಾಡ್ತಾ ಹೋಗೋಣ ಮತ್ತೊಮ್ಮೆ ಪುನರಾವಲೋಕನವನ್ನು ಮಾಡ್ತಾ ಹೋಗೋಣ ಇಲ್ಲಿ ಲೇಖನ ಚಿಹ್ನೆಗಳನ್ನು ತಿಳಿಯಿರಿ ಮತ್ತು ಅವುಗಳ ವ್ಯಾಖ್ಯಗಳನ್ನು ಬಳಸುವ ಅಭ್ಯಾಸವನ್ನು ಮಾಡಿರಿ ನಾವು ಈಗಾಗಲೇ ಎಲ್ಲೆಲ್ಲಿ ಈ ಒಂದು ಚಿಹ್ನೆಗಳನ್ನು ನಾವು ಉಪಯೋಗಿಸ್ತೀವಿ ಅನ್ನೋದನ್ನು ನಾವು ತಿಳಿದಿದ್ವಿ ಅದೇ ರೀತಿ ಇಲ್ಲಿ ಇದನ್ನು ಏನಂತ ಕರಿತೀವಿ ಪೂರ್ಣ ವಿರಾಮ ಅರ್ಧ ವಿರಾಮ ಅಲ್ಪ ವಿರಾಮ ಕೂಡು ಚಿಹ್ನೆ ಸಮನಾರ್ಥಕ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆ ಅನಂತರ ಭಾವಸೂಚಕ ಚಿಹ್ನೆ ವಿವರಣ ಚಿಹ್ನೆ ಉದ್ಧರಣ ಚಿಹ್ನೆ ವಾಕ್ಯವೇಷ್ಟನ ಚಿಹ್ನೆ ಒಟ್ಟು ಎಷ್ಟು ಲೇಖನ ಚಿಹ್ನೆಗಳು ಹತ್ತು ಲೇಖನ ಚಿಹ್ನೆಗಳನ್ನು ನಾವಿಲ್ಲಿ ಕಾಣ್ತೀವಿ ಆ ನಂತರ ಮಕ್ಕಳೇ ಈ ಒಂದು ಗದ್ಯದಲ್ಲಿ ಏನು ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತಹ ಈ ಚಿಹ್ನೆಗೆ ಸಂಬಂಧಪಟ್ಟಂತಹ ವಾಕ್ಯಗಳನ್ನು ಕೊಟ್ಟಿದ್ದಾರೆ ಅರ್ಥ ಆಗ್ತಿದೆಯಲ್ಲ ನಾವು ಈಗಾಗಲೇ ನೋಡಿದ್ದೀವಿ ಮಕ್ಕಳೇ ಮತ್ತೊಮ್ಮೆ ನೋಡ್ತಾ ಹೋಗೋಣ ಸುರಾನ ಶಾಲೆಗೆ ಬಂದನು ಇದೇನು ಪೂರ್ಣ ವಿರಾಮ ಅಶೋಕನು ಹಲವು ರಾಜ್ಯಗಳನ್ನು ಗೆದ್ದ ಕಳಿಂಗದ ಮೇಲೆ ದಾಳಿ ಮಾಡಿದ ಹಾಗಾದರೆ ಇದು ಯಾವುದು ಅರ್ಧ ವಿರಾಮ ಅರ್ಥ ಆಗ್ತಾ ಇದೆಯಲ್ಲ ಅರ್ಧ ವಿರಾಮ ಆನಂತರ ಅಬ್ದುಲ್ ಅಂದೋಣಿ ಚಂಗಪ್ಪ ಊರಿಗೆ ಹೊರಟರು ಇದು ಯಾವುದು ಅಲ್ಪ ವಿರಾಮ ಅಬ್ಬಾ ಈ ನವಿಲು ಎಷ್ಟು ಸುಂದರವಾಗಿದೆ ಅಬ್ಬಾ ಈ ನವಿಲು ಎಷ್ಟು ಸುಂದರವಾಗಿದೆ ಹಾಗಾದರೆ ಇದನ್ನು ಯಾವುದು ಭಾವಸೂಚಕ ಚಿಹ್ನೆಯನ್ನು ಉಪಯೋಗಿಸಿದರೆ ಅದೇ ರೀತಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ಎಲ್ಲವೂ ಸಹ ಲೇಖನ ಚಿಹ್ನೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಆನಂತರ ಕರ್ನಾಟಕ ಇದು ನಮ್ಮ ದೇಶದ ಸುಂದರವಾದ ರಾಜ್ಯ ಹಾಗಾದರೆ ಇದು ಯಾವುದು ವಿವರಣ ಚಿಹ್ನೆ ಏಕ ಪ್ಲಸ್ ಏಕ ಏಕೈಕ ಹಾಗಾದರೆ ಇದು ಯಾವುದು ಮಕ್ಕಳೇ ಕೂಡು ಚಿಹ್ನೆ ಅಥವಾ ಅಧಿಕ್ ಚಿಹ್ನೆ ಅಂತ ಕರಿತೀವಿ ಆನಂತರ ಗರ್ವ ಈಸ್ ಈಕ್ವಲ್ ಟು ಜಂಬ ಹಾಗಾದರೆ ಇದು ಏನು ಈಕ್ವಲ್ಸ್ ಅಂತ ನಾವು ಕರಿತೀವಿ ಅಂತಂದರೆ ಇದು ಯಾವ ಒಂದು ಚಿಹ್ನೆ ಸಮನಾರ್ಥಕ ಚಿಹ್ನೆ ಅರ್ಥ ಆಗ್ತಿದೆಯಲ್ಲ ಆನಂತರ ನಿನ್ನ ಹೆಸರೇನು ಹಾಗಾದರೆ ಇಲ್ಲೇನು ಕ್ವಶನ್ ಮಾರ್ಕ್ ಇದೆ ಹಾಗಾಗಿ ಇದನ್ನು ಪ್ರಶ್ನಾರ್ಥಕ ಚಿಹ್ನೆ ಅಂತ ಕರಿತೀವಿ ಆನಂತರ ನಾನು ಪೇಟೆಗೆ ಹೋಗುತ್ತೇನೆ ಅಂದರೆ ಡಬಲ್ ಇನ್ವರ್ಟೆಡ್ ಕಾಮ ಹಾಗಾದರೆ ಡಬಲ್ ಇನ್ವರ್ಟೆಡ್ ಕಾಮ ಅಂತಂದರೆ ನಾವು ಏನು ಉಪಯೋಗಿಸ್ತೀವಿ ಉದಾಹರಣ ಚಿಹ್ನೆ ಮಾಲಿನಿ ಹೇಳಿದಳು ನಾನು ಪೇಟೆಗೆ ಹೋಗುತ್ತೇನೆ ಮಾಲಿನಿ ಹೇಳಿದಳು ಆನಂತರ ನನ್ನ ಬದುಕು ಇನ್ನು ಮುಂದೆ ಪಕ್ಷಿ ಅಧ್ಯಯನಕ್ಕೆ ಮೀಸಲು ಹಾಗಾದರೆ ಇಲ್ಲಿ ಸಿಂಗಲ್ ಇನ್ವರ್ಟೆಡ್ ಕಾಮ ಅದನ್ನು ವಾಕ್ಯ ಚಿಹ್ನೆ ಅಂತ ಕರಿತೀವಿ ಹಾಂ ವಾಕ್ಯ ವೇಸ್ಟನ್ನು ಚಿಹ್ನೆ ಅರ್ಥ ಆಗ್ತಿದೆಯಲ್ಲ ಇಲ್ಲಿ ನಾವೇನು ಮಾಡಿದ್ವಿ ಲೇಖನ ಚಿಹ್ನೆಗಳು ಹಾಗೂ ಅವುಗಳ ವಾಕ್ಯಗಳನ್ನು ನಾವಿಲ್ಲಿ ಏನು ಮಾಡಿದ್ವಿ ನೆನಪನ್ನ ಮಾಡ್ಕೊಂಡ್ವಿ ಆ ನಂತರ ಮಕ್ಕಳೇ ಇಲ್ಲಿ ಬರ್ತಕ್ಕಂಥ ಒಂದು ಮುಂದಿನ ಹಂತವನ್ನು ನಾವಿಲ್ಲಿ ನೋಡ್ತಾ ಹೋಗೋಣ ಹಾಗಾದ್ರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ಈ ಚಿತ್ರ ಸಹಿತ ಅಂತಂದರೆ ಇಲ್ಲಿ ಪಾಠದ ಯಾವುದಾದ ಇಲ್ಲಿ ಚಿತ್ರ ಸಹಿತ ಅಪೂರ್ಣ ಗಾದೆಗಳನ್ನು ಕೊಟ್ಟಿದ್ದಾರೆ ಈ ಒಂದು ಚಿತ್ರಗಳು ಏನಪ್ಪ ಅಂತಂದರೆ ಗಾದೆಗಳನ್ನು ಕೂಡಿರ್ತಕ್ಕಂಥದ್ದು ಗಾದೆಗಳಿಂದ ಕೂಡಿರ್ತಕ್ಕಂಥದ್ದು ಹಾಗಾಗಿ ಈ ಚಿತ್ರ ಸಹಿತ ಅಪೂರ್ಣ ಗಾದೆಗಳನ್ನು ಓದಿ ಕೆಳಗೆ ನೀಡಲಾದ ಸಾಲುಗಳಲ್ಲಿ ಅವುಗಳ ಪೂರ್ಣ ರೂಪ ಬರೆಯಿರಿ ಇಲ್ಲಿ ಏನು ಮಾಡಬೇಕು ಒಟ್ಟು ನಾಲ್ಕು ಚಿತ್ರಗಳನ್ನು ಕೊಟ್ಟಿದ್ದಾರೆ ಈ ನಾಲ್ಕು ಚಿತ್ರಗಳನ್ನು ನೋಡಿ ನಾವೇನು ಮಾಡ್ತಾ ಹೋಗಬೇಕು ಇದಕ್ಕೆ ಗಾದೆಗಳನ್ನು ಪೂರ್ಣಗೊಳಿಸಬೇಕು ಹಾಗಾದರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಹಾಗಾದರೆ ಒಬ್ಬ ಮನುಷ್ಯನ ಕೊಟ್ಟಿದ್ದಾರೆ ಆ ನಂತರ ಮನುಷ್ಯನಾದ ನಂತರ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಯಾವುದು ಒಂದು ಗಡ್ಡ ಅಂತಂದ್ರೆ ಅವನಲ್ಲಿರ್ತಕ್ಕಂಥ ಗಡ್ಡವನ್ನು ಕೊಟ್ಟಿದ್ದಾರೆ ಹಾಗಾದರೆ ಇಲ್ಲಿ ನಾವೇನು ಬರಿತೀವಿ ಡ್ಯಾಶ್ ಬೇರೆ ಸಿಗ್ ಡ್ಯಾಶ್ ಕೆ ಬೇರೆ ಸೀಗೆಕಾಯಿ ಅಂದರೆ ಗಡ್ಡಕ್ಕೆ ಬೇರೆ ಸೀಗೆಕಾಯಿ ಅರ್ಥ ಆಗ್ತಿದೆಯಲ್ಲ ಆನಂತರ ಇಲ್ಲಿ ಯಾವ ಚಿತ್ರವನ್ನು ಕೊಟ್ಟಿದ್ದಾರೆ ಮಕ್ಕಳೇ ಅಕ್ಕಿ ಹಾಗಾದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರ ಯಾವುದು ಇದು ಬಹಳಷ್ಟು ಜನಗಳ ಚಿತ್ರವನ್ನು ಕೊಟ್ಟಿದ್ದಾರೆ ಹಾಗಾದರೆ ಇವರು ನಾವೇನಂತ ಕರಿತೀವಿ ನೆಂಟರು ಅಕ್ಕಿ ಮೇಲೆ ಆಸೆ ನೆಂಟರ ಮೇಲೆ ಪ್ರೀತಿ ಅರ್ಥ ಆಗ್ತಿದೆಯಲ್ಲ ಅಕ್ಕಿ ಮೇಲೆ ಆಸೆ ನೆಂಟರ ಮೇಲೆ ಪ್ರೀತಿ ಆನಂತರ ಇಲ್ಲಿ ಅಂಬಲಿ ಕುಡಿಯುವವನಿಗೆ ಹಾಗಾದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರ ಯಾವುದು ಇದು ಮೀಸೆ ಅರ್ಥ ಆಗ್ತಿದೆಯಲ್ಲ ಅಂಬಲಿ ಕುಡಿಯುವವನಿಗೆ ಮೀಸೆ ತಿಕ್ಕುವವನೊಬ್ಬ ಅಂಬಲಿ ಕುಡಿಯೋನಿಗೆ ಅಂಬಲಿ ಕುಡಿತಾ ಇದ್ದಾನೆ ಅವನಿಗೆ ಮೀಸೆಯನ್ನು ಒಬ್ಬ ಬೇಕಂತೆ ಆ ಒಂದು ಅರ್ಥದಲ್ಲಿ ಕೊಟ್ಟಿದ್ದಾರೆ ಆನಂತರ ದೂರದ ಡ್ಯಾಶ್ ನುಣ್ಣಗೆ ಹಾಗಾದರೆ ಇಲ್ಲಿ ದೂರದ ಬೆಟ್ಟ ಇದ್ಯಾವುದು ಬೆಟ್ಟ ದೂರದ ಬೆಟ್ಟ ನುಣ್ಣಕ್ಕೆ ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ ಇಲ್ಲಿ ಮೊದಲನೇದು ಯಾವುದು ಗಾದೆ ಮಾತು ಬೆಡ್ ಯಾವುದು ಗಡ್ಡಕ್ಕೆ ಬೇರೆ ಸೀಗೆಕಾಯಿ ಅಕ್ಕಿ ಮೇಲೆ ಆಸೆ ನೆಂಟರ ಮೇಲೆ ಪ್ರೀತಿ ಅಂಬಲಿ ಕುಡಿಯುವವನಿಗೆ ಮೀಸೆ ತಿಕ್ಕುವವನೊಬ್ಬ ದೂರದ ಬೆಟ್ಟ ನುಣ್ಣಗೆ ಅರ್ಥ ಆಯ್ತಲ್ಲ ಮಕ್ಕಳೇ ಇದಿಷ್ಟು ಈ ಒಂದು ಗದ್ಯದಲ್ಲಿ ಬರ್ತಕ್ಕಂತಹ ಭಾಷಾಭ್ಯಾಸಗಳು ಹಾಗಾದರೆ ಮಕ್ಕಳೇ ನೀವೇನು ಮಾಡ್ತಾ ಹೋಗಬೇಕು ಇವುಗಳನ್ನು ಪ್ರಶ್ನೋತ್ತರಗಳನ್ನು ತಪ್ಪಿಲ್ಲದಂತೆ ಕನ್ನಡ ಫೇರ್ಬುಕ್ನಲ್ಲಿ ಓದುತ್ತಾ ಸ್ಪಷ್ಟವಾದಂಥ ಉಚ್ಚಾರಣೆಯೊಂದಿಗೆ ಓದುತ್ತಾ ನೀವು ಏನು ಮಾಡ್ತಾ ಹೋಗಬೇಕು ಬರಿತಾ ಹೋಗಬೇಕು ಬರಿತೀರಲ್ಲ ಮಕ್ಕಳೇ ಮುಂದಿನ ಒಂದು ಅವಧಿಯಲ್ಲಿ ನಾವು ಮುಂದಿನ ಒಂದು ಪದ್ಯವನ್ನು ನಾವು ನೋಡ್ತಾ ಹೋಗೋಣ ಹಾಗಾದರೆ ಈ ಒಂದು ಪದ್ಯದಲ್ಲಿ ನಾವು ಏನನ್ನ ತಿಳಿತೀವಿ ಅಂತನಂದರೆ ಪ್ರಯತ್ನದಿಂದಲೇ ಕಾರ್ಯಸಿದ್ಧಿ ಅಂತಂದರೆ ಪ್ರಯತ್ನ ಮಾಡಿದರೆ ಯಾವ ಒಂದು ಕಾರ್ಯವೂ ಸಹ ಸಿದ್ಧಿಯಾಗುತ್ತೆ ಹಾಗೂ ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಉಪಾಯವನ್ನು ತಿಳಿದವನಿಗೆ ಯಾವತ್ತೂ ಸಹ ಅಪಾಯ ಆಗೋದಿಲ್ಲ ಅಂದರೆ ಯೋಚನೆ ಮಾಡ್ತಕ್ಕಂಥ ಬುದ್ಧಿಶಕ್ತಿಯನ್ನು ನಾವು ಹೊಂದಿರಬೇಕು ಒಳ್ಳೆ ಸರಿಯಾದ ಸಮಯಕ್ಕೆ ನಾವು ಉಪಾಯವನ್ನು ಮಾಡಬೇಕು ಅನ್ನೋದಿಲ್ಲಿ ಅಂಥವರಿಗೆ ಯಾವತ್ತೂ ಸಹ ಅಪಾಯ ಇಲ್ಲ ಅನ್ನೋದನ್ನು ನಾವು ಈ ಒಂದು ಗದ್ಯದಲ್ಲಿ ತಿಳಿತಾ ಹೋಗ್ತೀವಿ ಅರ್ಥ ಆಯ್ತಲ್ಲ ಮಕ್ಕಳೇ ಈ ಎಲ್ಲ ಮನೆಗೆಲಸವನ್ನು ತಪ್ಪಿಲ್ಲದಂತೆ ಮಾಡಿ ಮನೆಯಲ್ಲಿ ಮನೆಯಲ್ಲೇ ಇರಿ ನಾವು ಹೇಳಿದಂತಹ ಮನೆಗೆಲಸವನ್ನು ತಪ್ಪಿಲ್ಲದಂತೆ ಮಾಡ್ತಾ ಹೋಗಿ ಮಕ್ಕಳೇ ಸ್ಟೇ ಹೋಮ್ ಸ್ಟೇ ಸೇಫ್ ಧನ್ಯವಾದಗಳು ಮಕ್ಕಳೇ ಬಾಯ್ ಮಕ್ಕಳೇ